ಇವತ್ತಿನ ರೆಸಿಪಿನಲ್ಲಿ ಗಣೇಶ ಚತುರ್ಥಿ ವಿಶೇಷವಾಗಿ ನಾನಿಲ್ಲಿ ಮೋದಕ ಮಾಡೋ ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡುವಂಥ ರುಚಿಯಾದಂಥ ಮೋದಕ, ನೈವೇದ್ಯಕ್ಕೆ ತುಂಬಾ ಒಳ್ಳೆಯದು. ಬನ್ನಿ ಹಾಗಿದ್ರೆ ಮಾಡೋದು ನೋಡೋಣ. ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ, ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ, ಗೋಡಂಬಿ ಮತ್ತು ಬಾದಾಮ್. ನಿಮಗಿದ್ರೆ ಬೇರೆ ಎಲ್ಲ ಡ್ರೈ ಫ್ರೂಟ್ಸ್ನಲ್ಲಿ ಮಿಕ್ಸ್ ಮಾಡ್ಕೊಳ್ಬೋದು. ಚೆನ್ನಾಗಿ ಹುರಿದಾದ್ಮೇಲೆ ಡ್ರೈ ಕೊಕೊನಟ್ ನಾನಿಲ್ಲಿ ಬಳಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಹಸಿ ತೆಂಗಿನಕಾಯನ್ನ ಮಿಕ್ಸರ್ ಜಾರ್ನಲ್ಲಿ ಗ್ರೈಂಡ್ ಮಾಡಿಕೊಂಡು ಅಥವಾ ತುರಿದು ಹಾಕ್ಕೊಳ್ಬೋದು. ತೆಂಗಿನಕಾಯಿ ಇಲ್ಲಾಂದರೆ ಒಣ ಕೊಬ್ಬರಿ ಕೂಡ ನೀವು ತುರಿದು ಹಾಕ್ಕೊಳ್ಬೋದು. ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನೋಡಿ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲವನ್ನು ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಬೆಲ್ಲನ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ, ಆವಾಗ ನಿಮಗೆ ಕರ್ಗಕ್ಕೆ ಈಸಿ ಆಗುತ್ತೆ. ಒಂದು 2-3 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಬೆಲ್ಲ ಕರಗಿಸೋಕ್ಕೋಸ್ಕರ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾಯಿರಿ. ಕೈ ಬಿಡ್ದಾಗೆ ಮಿಕ್ಸ್ ಮಾಡಬೇಕು, ಯಾಕಂದರೆ ಬೆಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ. ಗಂಟುಗಳೆಲ್ಲ ಹೋಗೋ ಥರ ಮಿಕ್ಸ್ ಮಾಡ್ಕೊಳ್ತಾ ಒಂದು ಒಳ್ಳೆ ಹೂರ್ಣದ ಹದಕ್ಕೆ ಇದನ್ನು ಮಾಡ್ಕೊಳ್ಳಿ. ನೋಡಿ ಪೂರ್ತಿ ಬೆಲ್ಲ ಕರ್ಗಾಗಿದೆ ನೋಡಿ ಇಲ್ಲಿ. ಸೊ ನೋಡಿ ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ. ಇವಾಗ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ಪೂರ್ತಿಯಾಗಿ ತಣ್ಣಗಾಕ್ಬಿಡ್ತೀನಿ. ಕೊನೆಯದಾಗಿ ಸ್ವಲ್ಪ ಏಲಕ್ಕಿನ ಪೌಡರ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ, ಫ್ಲೇವರ್ಗೋಸ್ಕರ. ತುಂಬ ಚೆನ್ನಾಗಿತ್ತು ಫ್ಲೇವರು. ಇದನ್ನು ಒಂದು ಬೇರೆ ಬೌಲ್ಗೆ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ, ತಣ್ಣಗಾಕ್ಬಿಡ್ತೀನಿ. ಇದನ್ನು ನೀವು ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಒಂದು 3-4 ದಿನ ಬಳಸ್ಬೋದು. ಸೊ ನೋಡಿ ಇದಿವಾಗ ರೆಡಿಯಾಗಿದೆ. ಇವಾಗ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಹೂರ್ಣ ಮಾಡಲಿಕ್ಕೆ. ನಾನಲ್ಲಿ ಒಂದು ಗ್ಯಾಸ್ ಮೇಲೆ ಒಂದು ಸಾಸ್ ಪ್ಯಾನ್ ಬಿಸಿಟ್ಕೊಂಡಿದ್ದೀನಿ, 1 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಒಂದು ಅರ್ಧ ಚಿಟಿಕೆ ಆಗುವಷ್ಟು ಉಪ್ಪನ್ನು ಕೂಡ ಇಲ್ಲಿ ಬಳಸ್ತಾ ಇದ್ದೀನಿ. ಸ್ವೀಟ್ ಯಾವುದೇ ಮಾಡಲಿ ಸ್ವಲ್ಪ ಉಪ್ಪನ್ನು ಬಳಸಿದ್ರೆ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ. ಇನ್ನೇನು ಕುದಿ ಬರ್ತಾ ಇದೆ ಅನ್ನುವಾಗ ನೋಡಿ, ಒಂದು 1/4-3 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿದ್ದೀನಿ ನೀರಿಗೆ. ಸೊ ಅಕ್ಕಿ ಹಿಟ್ಟು ಸೇರಿಸ್ಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಲೋ ಫ್ಲೇಮ್ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಗ್ಯಾಸ್ ಫ್ಲೇಮ್ನ ತಕ್ಷಣ ಆಫ್ ಮಾಡ್ಕೊಬೇಡಿ. ಮಿಕ್ಸ್ ಆದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಮುಚ್ಚಿ 1-2 ನಿಮಿಷ ಬಿಡಿ. ಪೂರ್ತಿಯಾಗಿ ಅಲ್ಲಿ ಸ್ಟೀಮಲ್ಲಿ ಮತ್ತೆ ಬೇಯತ್ತೆ ಹಿಟ್ಟು. ಸೊ ನೋಡಿ 1-2 ನಿಮಿಷ ಬಿಟ್ಟಿದ್ದೆ. ಈ ಹಿಟ್ಟನ್ನು ಏನಿದೆ ನಾನಿಲ್ಲಿ ಒಂದು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈ ಮೋದಕ ಮಾಡಲಿಕ್ಕೆ ಅಕ್ಕಿ ಹಿಟ್ಟಿಂದ ಮಾಡುವಂಥ ಮೋದಕ ಏನಿದೆ, ಅಕ್ಕಿ ಹಿಟ್ಟು ಪೂರ್ತಿಯಾಗಿ ಫೈನ್ ಆಗಿರಬೇಕು, ಅಂದರೆ ಪೌಡ್ರ್ ಥರ ಇರಬೇಕು. ಆವಾಗ ತುಂಬ ಚೆನ್ನಾಗಿ ಬರುತ್ತೆ, ತರ್ತರಿಯಾಗಿದ್ದರೆ ಚೆನ್ನಾಗಿ ಬರೋದಿಲ್ಲ. ಸೊ ಇವಾಗ ಇದು ಬಿಸಿ ಇರುವಾಗಲೇ ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ ಹಿಟ್ಟನ್ನು. ಸೊ ಸಾಫ್ಟ್ ಆಗೋವರೆಗೂ ನೀವು ಕೈಯಿಂದ ಇದನ್ನು ಹಿಟ್ಟನ್ನು ನಾದ್ಕೊಳ್ಬೇಕಾಗತ್ತೆ. ಎಣ್ಣೆ ಅಥವಾ ತುಪ್ಪ ಕೂಡ ಹಚ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೋದು. ಅವಾಗ ಸಾಫ್ಟಾಗಿ ಆಗುತ್ತೆ ಹಿಟ್ಟು ನಾದೋದ್ರಿಂದ. ಸೊ ಇವಾಗ ನೋಡಿ ಹಿಟ್ಟು ಚೆನ್ನಾಗಿ ನಾದಿ ಸಾಫ್ಟಾಗಿ ರೆಡಿಯಾಗಿದೆ ನಮಗೆ. ಇದನ್ನು ಒಂದು ಬೇರೆ ಬೌಲ್ಗೆ ನಾನಿಲ್ಲಿ ಎತ್ತಿ ಇಟ್ಕೊಳ್ತಾ ಇದ್ದೀನಿ. ಸೊ ಇವಾಗ ನೋಡಿ 1-2 ನಿಮಿಷ ಬಿಟ್ಟಿದ್ದೆ ಮುಚ್ಚಳ ಮುಚ್ಚಿ, ಸ್ವಲ್ಪ ನೆನಿಲಿ ಅಂತ. ಸ್ವಲ್ಪ ಚೆನ್ನಾಗಿ ಹಿಟ್ಟು ನೆನೆಸಲು ಬೇಕಬಹುದು ಅಥವಾ ನೀವು ತಕ್ಷಣವೇ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ನೆನೆಸೋ ಆಗತ್ತೆ ಇಲ್ಲ, ಟೈಮ್ ಇದ್ದರೆ 1-2 ನಿಮಿಷ ಬಿಟ್ಬಿಡಿ. ಸೊ ನೋಡಿ ಈ ಥರ ಸ್ವಲ್ಪ ಪ್ರಮಾಣದ ಹಿಟ್ಟನ್ನು ತಗೊಂಡು ಈ ಥರ ಕೈಯಿಂದ ಪ್ರೆಸ್ ಮಾಡ್ಕೊಳ್ತಾ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ನಲ್ಲಿ ನೀವು ಮೋದಕವನ್ನು ಮಾಡ್ಕೊಳ್ಬೋದು. ಚಿಕ್ಕದು ಬೇಕಂದರೆ ಚಿಕ್ಕದಾಗಿ ಹಿಟ್ಟನ್ನು ತೊಗೊಂಡು ಮಾಡ್ಕೊಳ್ಬೋದು. ಸೊ ಸಿಂಪಲ್ ಇದು, ಕೈಯಿಂದ ಮಾಡ್ಕೊಳ್ಳೋದು, ಯಾವುದೇ ಒಂದು ಅಚ್ಚು ಇಲ್ಲದೇ ಈ ಥರ ಮಾಡ್ಕೊಳ್ಬೋದು. ಸೊ ಪ್ರತಿಯೊಬ್ಬರ ಕಡೆಯಲ್ಲೂ ಅಚ್ಚು ಅವೈಲೇಬಲ್ ಇರೋದಿಲ್ಲ, ಅದಕ್ಕೋಸ್ಕರ ಕೈಯಿಂದ ಯಾವ ರೀತಿ ತುಂಬ ಚೆನ್ನಾಗಿ ಡಿಸೈನ್ಡಾಗಿ ಮಾಡೋದನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಇವಾಗ ಮೋದಕ ರೆಡಿಯಾಗಿದೆ. ಇದಕ್ಕೆ ನೋಡಿ 1/4 ಸ್ಪೂನಿಂದ ಈ ಥರ ಡಿಸೈನನ್ನು ನೀವೇ ಮಾಡ್ಕೊಳ್ಳಿ. ಸೊ ಅಕ್ಕಿ ಹಿಟ್ಟು ಅರ್ಧದಷ್ಟು ಆಲ್ರೆಡಿ ಬೆಂದಿದೆ. ಇವಾಗ ಇದನ್ನು ಪೂರ್ತಿಯಾಗಿ ನಾವು ಬೇಯಿಸಬೇಕು, ಬೇಯಿಸಿಕೊಂಡೇ ತಿನ್ನಬೇಕು. ನೋಡಿ ಇಲ್ಲಿ ಈ ಥರ ಕೂಡ ನೀವು ಮಾಡ್ಕೊಳ್ಬೋದು 1/4 ಸ್ಪೂನಿಂದ.
ಯಾವುದೇ ಅಚ್ಚನ್ನು ಬಳಸೋ ಅಗತ್ಯ ಇಲ್ಲ. ಸೊ ತುಂಬ ಚೆನ್ನಾಗೇ ಬರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ. ಮಕ್ಕಳಿಗೆ ಈ ಥರ ಡಿಸೈನ್ ಮಾಡಿಕೊಟ್ಟು ಚೆನ್ನಾಗಿ ಕಾಣೋ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಸೊ ನೈವೇದ್ಯಕ್ಕೆ ಹಾಗೆ ಪ್ಲೇನಾಗಿ ನೀವು ಕೈಯಿಂದ ಯಾವ ರೀತಿ ಮಾಡ್ತಿರೋ ಅದೇ ರೀತಿ ಮಾಡಿದ್ರೇ ಶ್ರೇಷ್ಠ ಅಂತ ಹೇಳ್ಬೋದು. ಸೊ ನೋಡಿ, ಇದೇ ಥರ ನಾನು ಎಲ್ಲವನ್ನು ಎಲ್ಲ ಮೋದಕನೂ ರೆಡಿ ಮಾಡಿಕೊಂಡು ಇಟ್ಕೊಳ್ತೀನಿ. ಸೊ ಇದಲ್ಲದೇ ನೀವು ಕಡುಬು ಕೂಡ ಮಾಡ್ಕೊಳ್ಬೋದು ಈ ಹಿಟ್ಟಲ್ಲಿ, ಇದೇ ಸೇಮ್ ಸ್ಟಫಿಂಗನ್ನ ತುಂಬಿಕೊಂಡು. ಸೊ ನೋಡಿ, ಇವಾಗ ಮೋದಕ ಎಲ್ಲ ರೆಡಿಯಾಗಿದೆ. ಇದನ್ನು ಇವಾಗ ಸ್ಟೀಮ್ ಮಾಡೋಕ್ಕಿಡೋಣ. ನಾನಿಲ್ಲಿ ಮೊದಲೇ ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕಿ, ನೋಡಿ ಇಡ್ಲಿ ಪಾತ್ರೆಯಲ್ಲಿ ಇರುತ್ತಲ್ಲ ಸ್ಟೀಮರ್, ಇದನ್ನು ಮೇಲ್ಗಡೆ ಇಟ್ಟಿದ್ದೀನಿ. ಅದರ ಮೇಲುಗಡೆ ಒಂದು ಪ್ಲೇಟನ್ನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮ್ಲಿಟ್ಕೊಂಡು ನೀರನ್ನು ಕುದಿಯಕ್ಕೆ ಇಟ್ಕೊಳ್ಳಿ. ಸ್ವಲ್ಪ ಪ್ಲೇಟ್ಗೆ ತುಪ್ಪನ ಗ್ರೀಸ್ ಮಾಡ್ಕೊಳ್ತಿದ್ದೀನಿ. ಇದ್ರ ಮೇಲುಗಡೆ ನಾವು ಮಾಡುವಂಥ ಮೋದಕನ ಈ ಥರ ಸೆಟ್ ಮಾಡ್ಕೊಳ್ಳಿ. ಸೊ ಒಂದಕ್ಕೊಂದು ಅಂಟೋ ಥರ ಇಡಬೇಡಿ, ಸ್ವಲ್ಪ ದೂರ ದೂರ ಇಟ್ಟು ಈ ಥರ ಮುಚ್ಚಳ ಮುಚ್ಚಿ ನೋಡಿ. ಒಂದು 15-20 ನಿಮಿಷ ಸ್ಟೀಮ್ನಲ್ಲಿ ಬೇಯಿಸಿದ್ರೆ ಆಯಿತು. ಒಂದು 15 ನಿಮಿಷ ಬಿಟ್ಟಿದ್ದೆ ನೋಡಿ, ಚೆನ್ನಾಗಿ ಸ್ಟೀಮ್ ಆಗಿದೆ. ತಕ್ಷಣವೇ ತೆಗಿಬೇಡಿ ಪಾತ್ರೆಯಿಂದ, ಸ್ವಲ್ಪ ಒಂದು 10 ನಿಮಿಷ ಬಿಟ್ಟಾದಮೇಲೆ ಈ ಥರ ನೋಡಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಪ್ರತಿದಿನವೂ ಒಂದೊಂದು ಮೋದಕ, ಒಂದೊಂದು ಥರದ ಮೋದಕನ ನೀವು ಪ್ರಸಾದಕ್ಕೆ ಮಾಡಿ ಇಡ್ಬೋದು. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಒತ್ತೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.